स्टूडेंट्स गुड मॉर्निंग समीर्स फ्रेंड लेसन ना फ्रेंडशिप बगे तक फ्रेंडशिप हेगिरबेकु अरे वेन इट इस लंच ब्रेक एव्री स्टूडेंट रश टू टेक देयर लंच बैग एंड वेंट टू प्लेइंग ग्राउंड फील्ड दैट टाइम समीर फॉरगॉट टू ब्रिंग हिज लंच बैग एंड ही सैड सैडली So Maya, friend of Samir, observed that Samir sitting alone without having the lunch, and she went there and asked, "Why are you sitting alone, sadly?" Then he replied, "I forgot to bring the lunch box. My mother prepared, but I forgot to bring my lunch bag." Then Maya announced, "Every student means." His her friends that Samir forgot the lunch bag. What can we do? So then some friends replied, "I share the lunch with Samir," and other also means everybody means friend of Samir. Everybody replied, "I will share the food with Samir," and then Samir got so many lunch to eat, and then he. cried happily means he told that I also means everybody has the friend like you I am lucky to have the friends like you isn't it so that in the last question en kottide how did Samir thank his friend hege avanu dhanyavadavanna helda anta alva Samir thanked his friend by saying I wish everyone had फ्रेंड्स लाइक यू नन रीतने निम्गू कूड़ा अरे बेरवर कूड़ा नन के यी फ्रेंड्स अदे रीति फ्रेंड्स अंत विश्माने आंसर बरदील नो चेक समीर थैंक्ड हिज फ्रेंड्स बै सेयिंग आई विश एव्री वन हैड फ्रेंड्स लाइक यू इनवर्टेड कॉमा यू हैव टू राइट एंड इन द एंडिंग यू हैव टू पुट फुल स्टॉप ओके And third main, let us learn new words. So the words are faithful, cheerful, tasty, delicious, old, sad, sunny, happy. So we have to use these words in a sentence. See the sentence have already given, but the blank space also there. We have to choose the correct word. ಇಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳನ್ನು ಸರಿಯಾಗಿ ಅರ್ಥ ಕೊಡುವಂತಹ ಪದವನ್ನು ಅಲ್ಲಿ ಬರೆದಾಗ ಕಂಪ್ಲೀಟ್ ಮೀನಿಂಗ್ ಬರುವಂಥದ್ದು ಯಾವುದಾದಕ್ಕೆ ಯಾವುದಾದ್ರು ವರ್ಡ್ ಬರೆದ್ರೆ ಅದು ಸೆಂಟೆನ್ಸ್ ಆಗೋದಿಲ್ಲ ಅಲ್ವಾ ಸೊ ನೋಡಿ ಫಸ್ಟ್ ಒಂದು ಕೊಟ್ಟಿದ್ದಾರೆ ಅ ಚಿಯರ್ಫುಲ್ ಸೌಂಡ್ ಮೀನ್ಸ್ ಏನು ಉತ್ಸಾಹದಾಯಕವಾದಂಥ ಒಂದು ಸೌಂಡ್ ಶಬ್ದ ನಮಗೆ ಹುಮ್ಮಸ್ಸನ್ನು ಕೊಡುವಂಥದ್ದು ಅಥವಾ ನಮಗೆ ಏನು ಎನ್ಕರೇಜ್ ಮಾಡುವಂಥ ಸೌಂಡ್ ಅದಕ್ಕೆ ಚಿಯರ್ಫುಲ್ ಅಂತ ಹೇಳ್ತೀವಿ ಅಲ್ವಾ ಚಿಯರ್ಫುಲ್ ಸೌಂಡ್ ಅಂತ ಇದೆ ಸೊ ನೆಕ್ಸ್ಟ್ನ ನಾವು ಬರೀಬೇಕಿತ್ತು ಡ್ಯಾಶ್ ಡೇ ಅಂತ ಬರುತ್ತೆ ಸೊ ಅಲ್ಲಿ ಇಲ್ಲಿರೋ ವರ್ಡನ್ನು ಯಾವುದನ್ನು ಬಳಸ್ಬೋದು ಸನ್ನಿ ಡೇ ಅಂದರೆ ಬ್ರೈಟ್ ಅಂದರೆ ಸೂರ್ಯನ ಬೆಳಕು ಚೆನ್ನಾಗಿದ್ದಾಗ ನಾವೇನಂತೀವಿ ಸನ್ನಿ ಡೇ ಅಂತ ಹೇಳ್ತೀವಿ ಅಲ್ವಾ ಅದೇ ಮೋಡ ಇದ್ದಾಗ ಸನ್ನಿ ಡೇ ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ನಾವು ಯಾವ್ದು ಬಳಸ್ಬೇಕು ಅ ಸನ್ನಿ ಡೇ ನೆಕ್ಸ್ಟ್ ಅ ಡ್ಯಾಶ್ ಫ್ರೆಂಡ್ ಅಂತಿದೆ ಫ್ರೆಂಡ್ ಅನ್ನೋದಕ್ಕೆ ಇಲ್ಲಿ ಯಾವ ಒಂದು ಡಿಸ್ಕ್ರೈಬಿಂಗ್ ವರ್ಡ್ನ ಬಳಸಿದ್ರೆ ಮೀನಿಂಗ್ ಕಂಪ್ಲೀಟ್ ಆಗುತ್ತೆ ಫೇತ್ಫುಲ್ ಫೇತ್ಫುಲ್ ಅಂದರೆ ಏನೇಳಿ ನಂಬಿಕಸ್ಥ ಪ್ರಾಮಾಣಿಕ ನಮ್ಮ ಫ್ರೆಂಡ್ಸ್ ಹೇಗಿರಬೇಕು ಫೇತ್ಫುಲ್ ಆಗಿರಬೇಕು ಹೌದಲ್ವಾ ನಮಗೆ ಅವರು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ಆ ರೀತಿ ಫ್ರೆಂಡ್ಗಳನ್ನು ನಾವು ಏನಂತೀವಿ ಫ್ರೆಂಡ್ ಅಂತೀವಿ ಇಲ್ಲಾಂದರೆ ಅವ್ರನ್ನ ಎನಿಮಿ ಅಂತ ಹೇಳ್ಬೋದಲ್ವಾ ಸೊ ಇಲ್ಲಿ ಫೇತ್ಫುಲ್ ಫ್ರೆಂಡ್ ನಂಬಿಕಸ್ಥವಾದ ಸ್ನೇಹಿತ ನೆಕ್ಸ್ಟು ಅ ಡ್ಯಾಶ್ ಸ್ಮೆಲ್ ಅಂತ ಇದೆ ಅಲ್ಲಿಗೆ ಯಾವ ವರ್ಡ್ನ ಬಳಸ್ಬೋದು ಇಲ್ಲಿರೋ ವರ್ಡ್ಸ್ಗಳನ್ನ ಬಳಸಿದಾಗ ಟೇಸ್ಟಿ ಅನ್ನೋದು ರಿಲೇಟ್ ಆಗುತ್ತೆ ಡಿಲಿಷಿಯಸ್ ಆಗುತ್ತೆ ಆದರೆ ಟೇಸ್ಟಿ ಅನ್ನೋದು ಯಾವಾಗ ನಾವು ಟೇಸ್ಟ್ ಮಾಡಿದಾಗ ಟೇಸ್ಟಿ ಫುಡ್ ಅಂತೀವಿ ಟೇಸ್ಟ್ ಮಾಡೋಕ್ಕೆ ಮುಂಚೆನೇ ಟೇಸ್ಟಿ ಅಂತ ಹೇಳೋಲ್ಲ ಆವಾಗ ನಾವು ಯಾವ್ದು ವರ್ಡ್ ಬಳಸ್ಬೋದು ಡಿಲಿಷಿಯಸ್ ಸ್ಮೆಲ್ಲಲ್ಲೇ ನಮ್ಗೆ ಅನ್ನಿಸ್ತಾ ಇದೆ ಡಿಲಿಷಿಯಸ್ ಅಂದರೆ ಇದು ಫುಡ್ಡು ತುಂಬಾ ಚೆನ್ನಾಗಿದೆ ಅಂತ ನಮಗೆ ಸ್ಮೆಲ್ ಬರ್ತಿದೆ ಅಂತ ಹೇಳ್ತೀವಲ್ಲ ಅವಾಗ ಏನು ಹೇಳಬೇಕು ಡಿಲಿಷಿಯಸ್ ಸ್ಮೆಲ್ ನೆಕ್ಸ್ಟ್ ಆ್ಯಂಡ್
ಡ್ಯಾಶ್ ಮ್ಯಾನ್ ಅಂತಿದೆ, ಓಲ್ಡ್ ಮ್ಯಾನ್. ಇಲ್ಲಿರೋ ವರ್ಡಲ್ಲಿ ಓಲ್ಡ್ ಮ್ಯಾನ್, ಓಲ್ಡ್ ಅನ್ನೋ ವರ್ಡನ್ನು ಬಳಸ್ತೀವಿ. ಆ್ಯನ್ ಅಂತ ಏನಕ್ಕೆ ಬಂತು, ಯಾಕಂದರೆ ಇದು ಓವಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಆ್ಯನ್ ಅನ್ನೋದನ್ನು ಬಳಸಬೇಕು. ನೀವು ಲಾಸ್ಟ್ ಕ್ಲಾಸಲ್ಲೆಲ್ಲ ತಿಳ್ಕೊಂಡಿದ್ದೀರ, ಆ್ಯನ್ ಅಂತ ಬಳಸೋದು ಯಾವಾಗ ಆರ್ಟಿಕಲ್ನ ಎ ಇ ಐ ಒ ಯು ಓವೆಲಿಂದ ಸ್ಟಾರ್ಟ್ ಆಗಿರೋ ವರ್ಡ್ಸ್ಗಳಿಗೆ ನಾವು ಆ್ಯನ್ ಬಳಸ್ತೀವಿ. ಆ್ಯನ್ ಐಸ್ ಕ್ರೀಮ್, ಆ್ಯನ್ ಅಂಬ್ರಲಾ, ಆ್ಯನ್ ಆ್ಯಪಲ್, ಆ ಥರ. ಸೊ ಇಲ್ಲಿ ಆ್ಯನ್ ಓಲ್ಡ್ ಮ್ಯಾನ್ ಅನ್ನೋದಕ್ಕೆ ಓಲ್ಡ್ ಬರ್ಬಿ. ಇಲ್ಲಿ ನೆಕ್ಸ್ಟ್ ಫಿಫ್ತ್ ಒನ್ ಡ್ಯಾಶ್ ಎಂಡಿಂಗ್ ಅಂತ ಇದೆ ನೋಡಿ. ಎಂಡಿಂಗ್ ಅಂತ ಬಂದಾಗ ಯಾವುದಾದ್ರು ಸ್ಟೋರಿಗೆ ನಾವು ಸ್ಟೋರಿ ಫುಲ್ ಮುಗ್ದಾಗ ಏನು ಹೇಳ್ತೀವಿ, ಹ್ಯಾಪಿ ಎಂಡಿಂಗ್, ಸ್ಯಾಡ್ ಎಂಡಿಂಗ್ ಅಂತ. ಇಲ್ಲಿ ಯಾವುದಿದೆ ನಾವು ಬಳಸುವಂಥದ್ದು ಯಾವ್ದು ಕರೆಕ್ಟ್ ಚೂಸ್ ಮಾಡೋದಾದರೆ ಹ್ಯಾಪಿ ಎಂಡಿಂಗ್, ಹೌದಲ್ವಾ? ಯಾವುದೇ ಒಂದು ಸ್ಟೋರಿ ಆಗಲಿ, ಯಾವುದೇ ಲೈಫ್ ಆಗಲಿ, ಕೊನೆಗೆ ಹ್ಯಾಪಿ ಎಂಡಿಂಗ್ ಆಗಿರಬೇಕಲ್ವಾ? ಸೊ ಇಲ್ಲಿ ನಾವೇನು ಬಳಸ್ಬೋದು, ಹ್ಯಾಪಿ ಎಂಡಿಂಗ್ ಅಲ್ವಾ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಡ್ಯಾಶ್ ಫುಡ್ ಅಂತಿದೆ. ಅಲ್ಲಿಗೆ ನಾವು ಟೇಸ್ಟಿ ಫುಡ್, ರುಚಿಕರವಾದ ಆಹಾರ ಅಂತ ಬಳಸೋದು, ತಿನಿಸು ಅನ್ನೋದು, ಈ ವರ್ಡ್ಸ್ಗಳನ್ನು ಬಳಸಿದ್ವಿ ಅಲ್ವಾ. ಹಾಗೆ ನೆಕ್ಸ್ಟ್ ಕೂಡ ಇನ್ನೊಂದು ಏನಿದೆ ನೋಡೋಣ ಬನ್ನಿ. ಲೆಟರ್ಸ್ ಅಂಡರ್ಸ್ಟ್ಯಾಂಡ್ ಅನ್ನೋದ್ರಲ್ಲಿ ನಿಮಗೆ ವರ್ಕ್ ಕೊಟ್ಟಿದ್ದೆ ಅಲ್ವಾ, ನಂಬರ್ ದೀಸ್ ಇವೆಂಟ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಆ್ಯಸ್ ದೇ ಅಕ್ಕರ್ ಇನ್ ದ ಸ್ಟೋರಿ. ಸೊ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಒನ್ ಬೈ ಒನ್ ಅದನ್ನು ನಾವು ಜೋಡಿಸ್ಬೇಕಿತ್ತು, ನಂಬರ್ ಹಾಕಬೇಕು ಅಂತ ಅಂದರೆ. ಈಗ ನೋಡಿ, ಮಾಯಾ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ಪೂವರ್ ಸಮೀರ್ ಅಂತಿದೆ. ಅದು ಫಸ್ಟ್ ನಡೀತಾ ಸ್ಟೋರಿನಲ್ಲಿ ಸಮೀರ್ಸ್ ಫ್ರೆಂಡ್ ಅನ್ನೋ ಒಂದು ಲೆಸನಲ್ಲಿ ಬರುವಂತಹ ಇವೆಂಟ್ಸ್ಗಳು, ಘಟನೆ, ಅವುಗಳನ್ನು ನಾವು ಆರ್ಡರ್ ವೈಸ್ ಬರೀಬೇಕು, ಯಾವುದಾದ್ಮೇಲೆ ಯಾವ ಘಟನೆ ಆಯಿತು ಅನ್ನೋದಕ್ಕೆ. ಸೊ ಫಸ್ಟ್ ಒನ್ ಯಾವುದು ಬರುತ್ತೆ, ಇಟ್ ವಾಸ್ ದ ಟೈಮ್ ಫಾರ್ ಲಂಚ್, ಹೌದಲ್ವಾ? ಅದಾದ ನಂತರ ಏನಾಗುತ್ತೆ, ಸಮೀರ್ ಹ್ಯಾಡ್ ಫರ್ಗಾಟನ್ ಟು ಬ್ರಿಂಗ್ ಹಿಸ್ ಲಂಚ್. ಸೊ ಲಂಚ್ ಬ್ರೇಕ್ ಆಗಿತ್ತು, ಸಮೀರು ಲಂಚ್ನ ತರೋದನ್ನು ಮರ್ತ್ಕೊಂಡಿದ್ದ. ಅದಾದ ನಂತರ ಮಾಯಾ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ಪುವರ್ ಸಮೀರ್. ಸೊ ಅವ್ನು ಬೇಜಾರಾಗಿದ್ದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ತುಂಬ ಫೀಲ್ ಮಾಡ್ಕೊತಾಳೆ, ಅಲ್ಲಿಯೋ ಎಂಥ ಕೆಲಸ ಆಯಿತು ಅನ್ನೋ ಥರದಲ್ಲಿ. ನೆಕ್ಸ್ಟ್ ಇನ್ಯಾವುದಾಗಿದೆ, ಆಲ್ ದ ಚಿಲ್ಡ್ರನ್ ಶೇರ್ಡ್ ದೇರ್ ಫುಡ್ ವಿತ್ ಸಮೀರ್, ಹೌದಲ್ವಾ? ವೆನ್ ಮಾಯಾ ಅನೌನ್ಸ್ ದಟ್ ಸಮೀರ್ ಡಿಂಟ್ ಬ್ರಿಂಗ್ ಹಿಸ್ ಲಂಚ್, ದೆನ್ ಆಲ್ ದ ಫ್ರೆಂಡ್ಸ್ ಶೇರ್ಡ್ ದೇರ್ ಫುಡ್. ಓಕೆ, ಇವಾಗ ನಾವು ಈ ರೀತಿ ನೋಡಿ, ಫಸ್ಟ್ ಒನ್ ಇದೆಯಲ್ಲ ಅದಕ್ಕೆ ತ್ರೀ ಬರೀಬೇಕು, ಸೆಕೆಂಡ್ ಒನ್ ಫಸ್ಟ್ ನಡೆಯುತ್ತೆ ಘಟನೆ, ಹಾಗೆ ಥರ್ಡ್ ಒನ್ ಫೋರು ಲಾಸ್ಟು ಸೆಕೆಂಡಲ್ಲಿ ಬರುವಂಥದ್ದು. ನೀವು ಕೂಡ ಇದೇ ರೀತಿ ಬರೆದಿದ್ದೀರ ಅಲ್ವಾ? ಹಾಗೆಯೇ ಇಲ್ಲಿಗೆ ನೀವು ವರ್ಡ್ಸ್ನ ಬರೀಬೇಕು, ಅ ಸನ್ನಿ ಡೇ, ಅ ಫೇತ್ಫುಲ್ ಫ್ರೆಂಡ್, ಅ ಡಿಲಿಷಿಯಸ್ ಸ್ಮೆಲ್, ಆ್ಯನ್ ಓಲ್ಡ್ ಮ್ಯಾನ್, ಅ. ಸೊ ಇಲ್ಲಿ ಸ್ಟೋರಿ ಅನ್ನೋದಕ್ಕೆ ಅ ಸ್ಯಾಡ್ ಸ್ಟೋರಿ ಅನ್ನೋದನ್ನು ಬರೀರಿ. ನಾನು ಬೋರ್ಡ್ ಮೇಲೆ ಮಿಸ್ ಮಾಡಿದ್ದೀನಿ ಅನ್ಕೋತೀನಿ ಇದನ್ನು. ಅ ಸ್ಯಾಡ್ ಸ್ಟೋರಿ, ಅ ಹ್ಯಾಪಿ ಎಂಡಿಂಗ್, ಅ ಟೇಸ್ಟಿ ಫುಡ್. ಈ ರೀತಿ ನಾವು ಅಂದರೆ ವರ್ಡ್ಸ್ಗಳನ್ನು ಯಾವ ರೀತಿ ಬಳಸೋದು ಅನ್ನೋದು, ಅಂದರೆ ಇದನ್ನು ನಾವೇನಂತ ಹೇಳ್ತೀವಿ ಗೊತ್ತಾ, ಡಿಸ್ಕ್ರೈಬಿಂಗ್ ವರ್ಡ್ಸ್, ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಈಗ ಸೌಂಡ್, ಡೇ, ಫ್ರೆಂಡ್, ಸ್ಮೆಲ್, ಮ್ಯಾನ್, ಸ್ಟೋರಿ, ಎಂಡಿಂಗ್, ಫುಡ್, ಇವೆಲ್ಲ ಏನಪ್ಪ ನೌನ್ ಆಗಿರುತ್ತೆ. ಆ ನೌನ್ ಏನು ಅನ್ನೋದನ್ನು ಹೇಳೋದು ಅಡ್ಜೆಕ್ಟಿವ್. ಅ ಚಿಯರ್ಫುಲ್ ಸೌಂಡ್, ಎಂತಹ ಸೌಂಡು ಅನ್ನೋದನ್ನು ಹೇಳುತ್ತಲ್ಲ ಅದು ಅಡ್ಜೆಕ್ಟಿವ್ ಅಲ್ವಾ. ಸನ್ನಿ ಡೇ, ಎಂಥ ಈ ಡೇ ಹೇಗಿದೆ ಅಂತ ಅಂದಾಗ ಸನ್ನಿ ಡೇ ಅಂದರೆ ಬ್ರೈಟ್ ಆಗಿದೆ, ಸೂರ್ಯನ ಬೆಳಕು ಬಂದಿದೆ ಅಂತ ಹೇಳ್ತೀವಲ್ವಾ. ಎಂತಹ ಫ್ರೆಂಡು, ಫೇತ್ಫುಲ್ ಫ್ರೆಂಡ್. ಸೊ ಇವೆಲ್ಲ ಏನಾಗುತ್ತೆ ಅಂತ ಅಂದರೆ ಅಡ್ಜೆಕ್ಟಿವ್. ಓಕೆನಾ? ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ತಿಳ್ಕೊತೀರ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ಜೆಕ್ಟಿವು ಯಾವಾಗ ಬಳಸ್ತೀವಿ ಅನ್ನೋದಕ್ಕೆ. ಓಕೆನಾ? ಅದನ್ನು ನೋಟ್ಸಿಗೆ ಹಾಕಬೇಕು. ನೆಕ್ಸ್ಟ್, ಇನ್ ಈಚ್ ಸೆಟ್ ಆಫ್ ವರ್ಡ್ಸ್ ದೇರ್ ಈಸ್ ಅ ವರ್ಡ್ ವಿಚ್ ಈಸ್ ದ ಜನರಲ್ ನೇಮ್ ಆಫ್ ಆಲ್ ದ ಅದರ್ಸ್ ಇನ್ ಇಟ್, ಅಂಡರ್ಲೈನ್ ದಟ್ ವರ್ಡ್, ಒನ್ ಈಸ್ ಡನ್ ಫಾರ್ ಯು. ಜನರಲ್ ವರ್ಡ್ ಒಂದಿದೆ ಅಂದರೆ ಏನಪ್ಪ, ಇಲ್ಲಿ ಫೋರ್ ವರ್ಡ್ಸಲ್ಲಿ ಒನ್ ವರ್ಡು ಅವುಗಳನ್ನೆಲ್ಲ ಸೇರಿಸಿ ಒಟ್ಟಾಗಿ ಹೇಳುವಂಥದ್ದು ಅಂತ. ಓಕೆನಾ? ಒಂದು ವರ್ಡಲ್ಲಿ ಹೇಳುವಂಥದ್ದು. ಆದರೆ ಈಗ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಸ್ಟೂಡೆಂಟ್, ಟೀಚರ್, ಬೆಂಚ್, ಅವುಗಳೆಲ್ಲ ಜನ್ರಲ್ಲಾಗಿ ನಾವು ಹೇಳೋದಾದರೆ ಒಂದು ವರ್ಡಲ್ಲಿ ಕ್ಲಾಸ್. ಸೊ ಕ್ಲಾಸಲ್ಲಿ ಟೀಚರ್, ಸ್ಟೂಡೆಂಟ್, ಬೆಂಚ್, ಬೋರ್ಡ್, ಪೀಸ್ ಆಫ್ ಚಾಕ್ ಇದೆಲ್ಲ ಇರುತ್ತೆ ಅಲ್ವಾ. ಸೊ ಒನ್ ವರ್ಡಲ್ಲಿ ನಾವು ಹೇಳೋದಾಗ ಕ್ಲಾಸ್ ಅಂತ ಹೇಳ್ತೀವಿ. ಹಾಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್,
ಸೊ ಇವುಗಳನ್ನು ಒಟ್ಟಾಗಿ ನಾವು ಹೇಳೋದಾದರೆ ಫುಡ್. ಸೊ ಮಾರ್ನಿಂಗ್ ನಾವು ಫುಡ್ ತೊಗೊಳ್ತೀವಿ ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಹಾಗೆಯೇ ಆಫ್ಟರ್ನೂನ್ ತೊಗೊಳ್ಳೋವಂಥ ಫುಡ್ಗೆ ಲಂಚ್ ಅಂತ ಹೇಳ್ತೀವಿ ಅಲ್ವಾ. ಸಮೀರ್ ಫರ್ಗಾಟ್ ಟು ಬ್ರಿಂಗ್ ಹಿಸ್ ಲಂಚ್. ಹಾಗೆ ಡಿನ್ನರ್ ದ ಫುಡ್ ವಿ ಈಟ್ ಅಟ್ ನೈಟ್. ನೈಟ್ ಟೈಮಲ್ಲಿ ನಾವು ಫುಡ್ ತೊಗೊಳ್ತೀವಲ್ಲ ಅದಕ್ಕೆ ಡಿನ್ನರ್ ಹೇಳ್ತೀವಿ. ಈ ಮೂರು ವರ್ಡ್ಗೆ ನಾವು ಒನ್ ವರ್ಡಲ್ಲಿ ಹೇಳೋದಾದರೆ ಫುಡ್ ಅಂತ. ಹಾಗೆ ಮಾಯಾ, ಸಮೀರ್, ಭಾಸ್ಕರ್, ಸೊ ಇವ್ರನ್ನೆಲ್ಲ ನಾವು ಏನು ಚಿಲ್ಡ್ರನ್ ಮಕ್ಕಳು ಒನ್ ವರ್ಡಲ್ಲಿ ಹೇಳೋದಾದರೆ ಜನರಲ್ ನೇಮ್ ಅಲ್ವಾ. ಚೇರ್, ಫರ್ನಿಚರ್, ಬೆಂಚ್, ಟೇಬಲ್. ಸೊ ಚೇರ್, ಬೆಂಚ್, ಟೇಬಲ್ ಇವುಗಳಿಗೆಲ್ಲ ನಾವು ಫರ್ನಿಚರ್ ಅಂತ ಹೇಳೋದು, ಪೀಠೋಪಕರಣ ಅಲ್ವಾ. ಹಾಗೆ ಕೌ, ಆ್ಯನಿಮಲ್, ಎಲಿಫೆಂಟ್, ಡಾಗ್. ಸೊ ಕೌ, ಎಲಿಫೆಂಟ್, ಡಾಗ್ ದೀಸ್ ಆರ್ ಆ್ಯನಿಮಲ್ಸ್ ಅಲ್ವಾ. ಅಂಡರ್ಲೈನ್ ಮಾಡಬೇಕು ಆ್ಯನಿಮಲ್ ಅನ್ನೋದಕ್ಕೆ. ಆ್ಯಂಟ್, ಬೀ, ಇನ್ಸೆಕ್ಟ್, ಫ್ಲೈ. ಆ್ಯಂಟ್, ಬೀ, ಫ್ಲೈ ದೀಸ್ ಆರ್ ಇನ್ಸೆಕ್ಟ್ಸ್ ಅಲ್ವಾ, ಕೀಟಗಳು. ಅದಕ್ಕೆ ಅಂಡರ್ಲೈನ್ ಮಾಡಿ ಬರೀಬೇಕು. ಓಕೆನಾ. ಈಗ ಅದೇ ಥರ ಬೇರೆ ಎಕ್ಸಾಂಪಲ್ ನೋಡೋದಾದರೆ ಆ್ಯಪಲ್, ಬನಾನಾ, ಗ್ರೇಪ್ಸ್, ಫ್ರೂಟ್ ಇರುತ್ತೆ. ಯಾವುದಕ್ಕೆ ಅಂಡರ್ಲೈನ್ ಮಾಡಬೇಕು? ಫ್ರೂಟ್ ಅಲ್ವಾ. ಆ ಥರ ನೀವು ಇದನ್ನು ನೋಟ್ಸಿಗೆ ಬರೀಬೇಕು. ಹಾಗೆ ಇದೇ ರೀತಿ ನೀವು ಕೆಲವು ಎಕ್ಸ್ಟ್ರಾ, ಇದೇ ರೀತಿ ನಾನು ಹೇಳಿದ್ನಲ್ಲ ನಿಮಗೆ ಫ್ರೂಟ್ಸ್ ನೇಮ್ನ ಕೊಟ್ಟಿತ್ತು, ಹಾಗೆ ಫ್ಲವರ್ಸ್ ನೇಮ್ನೆಲ್ಲ ಬರೆದುಬಿಟ್ಟು ಫ್ಲವರ್ ಅಂತ ಇರೋದಕ್ಕೆ ಅಂಡರ್ಲೈನ್ ಮಾಡೋದು. ಈ ರೀತಿ ನೀವು ಎಕ್ಸ್ಟ್ರಾ ಕೂಡ ವರ್ಕ್ ಮಾಡ್ಬೋದು, ಹೌದಲ್ವಾ. ಹಾಗೆ ಕಲರ್ಸ್ ನೇಮು, ರೆಡ್, ಬ್ಲ್ಯಾಕ್, ವೈಟ್ ಅಂದ್ಬಿಟ್ಟು ಮಧ್ಯಕ್ಕೆ ಕಲರ್ಸ್, ಸೊ ಕಲರ್ಗೆ ಅಂಡರ್ಲೈನ್ ಮಾಡೋದು. ಓಕೆನಾ. ಅದನ್ನು ಬರೆದು ನನಗೆ ಸೆಂಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.